ಮೈ ಚಾನಲ್ ನಾನ್ ಮಾನಸ. ಹೇಗಿದ್ರೆ ಎಲ್ಲಾರು ಚೆನ್ನಾಗಿದ್ರ? ಸೊ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಏನ್ ವ್ಲಾಗ್ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಇದು ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿನ ಥರ್ಡ್ ವ್ಲಾಗು. ಸೊ ನನ್ನ ಲಾಸ್ಟ್ ವ್ಲಾಗ್ ಅಲ್ಲೇ ನೋಡಿರ್ತೀರಾ, ನಾವು ನೀರ್ವನ ಅನ್ನೋ ಒಂದು ರೆಸಾರ್ಟ್ ಅಲ್ಲಿ ಇದೀವಿ ಸಕಲೇಶ್ಪುರದಲ್ಲಿ. ಸೊ ಇವಾಗ ಬೆಳಗ್ಗೆ ಒಂದು 11 o'clock ಅಷ್ಟೊತ್ತಿಗೆ ಚೆಕ್ಔಟ್ ಮಾಡ್ಬೇಕು. ಇವಾಗ ಆಲ್ರೆಡಿ 10:36 ಆಗಿದೆ. ಸೊ ನಾನು ಶ್ರೇಯಸ್ ಇಬ್ರು ರೆಡಿ ಆಗಿದ್ದೀವಿ. ಸೊ ಸ್ವಲ್ಪ ಹೋಗ್ಬಿಟ್ಟು ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಬರೋಣ. ಆಚೆ ಎಲ್ಲ ತುಂಬಾ ಚೆನ್ನಾಗಿದೆ, ಬಿಕಾಸ್ ನಿನ್ನೆ ರಾತ್ರಿ ಎಲ್ಲ ಮಳೆ ಬರ್ತಿತ್ತು. ಸೊ ಫೋಟೋಸ್ ತೆಕ್ಕೊಳಕಾಗಿಲ್ಲ. ಸೊ ಇವಾಗ ಹೋಗಿ ಫೋಟೋ ಎಲ್ಲ ತೆಕ್ಕೊಳ್ಳೋಣ ಅಂತ ಅನ್ಕೋತಾ ಇದೀವಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದು ಮರಿಬಿಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ದಟ್ ನಾನು ಹೊಸ ವಿಡಿಯೋ ಹಾಕ್ತಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಇಟ್ ಮೇಕ್ಸ್ ಮೈ ಡೇ. ಆ್ಯಂಡ್ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಾರ್ಟ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ, ಅಥವಾ ಯಾವ ಥರ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ತಿಳಿಸಿ, ಅಥವಾ ನೀವು ಸಕಲೇಶ್ಪುರಕ್ಕೆ ಬಂದಾಗ ಯಾವ ರೆಸಾರ್ಟಲ್ಲಿ ಇದ್ರಿ ಅನ್ನೋದನ್ನು ತಿಳಿಸಿ. ಸೊ ಎಸ್ ಗೈಸ್, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಜೊತೆನೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ನನ್ನ ಡ್ರೆಸ್ನ ತೋರಿಸ್ತೀನಿ, ನನ್ನ ಅಟೈರ್ನ ತೋರಿಸ್ತೀನಿ, ಹೇಗೆ ರೆಡಿ ಆಗಿದ್ದೀನಿ ಇವತ್ತು ಅಂತ. ಆ್ಯಂಡ್ ದೆನ್ ಲೇಟರ್ ನಾವು ಹೋಗ್ಬಿಟ್ಟು ಎಲ್ಲ ಫೋಟೋಸ್ ತೆಕ್ಕೊಂಬರ್ತೀವಿ. ಆ ಟೈಮಲ್ಲಿ ನೀವು ಹೋಗ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ಗೆ ಏನೇನು ತಿಂದ್ವಿ ಅಂತ ನೋಡಿ. ಸೊ ಈಗ ಫಸ್ಟು ನಾನು ನಮ್ಮ ಔಟ್ಫಿಟ್ನ ತೋರಿಸ್ತೀನಿ. ಸೊ ಎಸ್ ಗೈಸ್, ಇದಾಗಿತ್ತು ನನ್ನ ಔಟ್ಫಿಟ್. ಒಂದು ಬ್ಲ್ಯಾಕ್ ಟಾಪ್ ಹಾಕ್ಕೊಂಡಿದ್ದೆ, ಮತ್ತು ಒಂದು ಗ್ರೀನ್ ಕಲರ್ ಕಾಟನ್ ಜೀನ್ಸ್ ಹಾಕ್ಕೊಂಡಿದ್ದೆ. ವೆರಿ ಸಿಂಪಲ್ ಬಟ್ ಯಟ್ ಕ್ಯೂಟ್ ಔಟ್ಫಿಟ್ ಅಂತ ಹೇಳ್ಬೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ವಿಷಯಕ್ಕೆ ಬಂದರೆ, ನಾನು ನನ್ನ ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೆ, ನೀರ್ವನ ರೆಸಾರ್ಟಲ್ಲಿ ಫುಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಹೋಮ್ ಕುಕ್ಡ್ ಫುಡ್ ಥರ ಇತ್ತು, ತುಂಬಾ ಟೇಸ್ಟಿಯಾಗಿತ್ತು ಅಂತ. ಸೊ ಬ್ರೇಕ್ಫಾಸ್ಟ್ಗೆ ನಮಗೆ ಸ್ಪ್ರೌಟ್ಸ್ ಇತ್ತು, ಮತ್ತು ಅಕ್ಕಿ ಹಿಟ್ಟಿನ ಹಬೆ ರೊಟ್ಟಿ, ರೆಡ್ ಚಟ್ನಿ, ಮತ್ತು ಈ ಗ್ರೀನ್ ಚಟ್ನಿ ಅಂತೂ ನನಗೆ ಶ್ರೇಯಸ್ಗೆ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಜೊತೆಗೆ ಪೂರಿ ಇತ್ತು, ಪೂರಿಗೆ ಮಿಕ್ಸ್ಡ್ ವೆಜಿಟೇಬಲ್ ಕೂರ್ಮಾ ಥರ ಮಾಡಿದರು, ಕರಿ ಥರ ಇತ್ತು, ತುಂಬಾ ಚೆನ್ನಾಗಿತ್ತು ಅದು ಕೂಡ ಟೇಸ್ಟು. ಆ್ಯಂಡ್ ಬ್ರೆಡ್ ಬಟರ್ ಜ್ಯಾಮ್ ಇತ್ತು. ಯಾರು ಬೇಕಾದ್ರೂ ಅಂದರೆ ಬ್ರೆಡ್ ಪ್ರಿಫರ್ ಮಾಡೋರು ಬ್ರೆಡ್ನ ತೊಗೋಬೋದು, ಪೂರಿ ಬೇಕಂದರೆ ಪೂರಿ, ರೊಟ್ಟಿ ಬೇಕಂದರೆ ರೊಟ್ಟಿ, ಈ ಥರ. ಅದ್ರ ಜೊತೆಗೆ ವಾಟರ್ಮೆಲನ್ ಜ್ಯೂಸ್ ಇತ್ತು ಗೈಸ್. ಯಪ್ಪ, ನಾನು ಆ ಥರ ಏನು ಹೇಳ್ತೀರಾ, ಅಷ್ಟು ಫ್ರೆಶ್ ಆಗಿರೋ ವಾಟರ್ಮೆಲನ್ ಜ್ಯೂಸ್ನ ಖಂಡಿತವಾಗ್ಲೂ ನಾನು ಬೆಂಗಳೂರಲ್ಲಿ ಎಲ್ಲೂ ಕುಡ್ದಿಲ್ಲ ಅಂತ ಹೇಳ್ಬೋದು. ತುಂಬಾ ಫ್ರೆಶ್ ಆಗಿತ್ತು ಆ್ಯಂಡ್ ಸಖತ್ತಾಗಿತ್ತು ಅಷ್ಟೇ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಆ್ಯಂಡ್ ಟೀನ ರೂಮ್ ಸರ್ವಿಸ್ ಮಾಡಿಸ್ಕೊಂಡಿದ್ವಿ. ಇಲ್ಲಿ ರೂಮ್ ಸರ್ವಿಸ್ ಇಲ್ಲ, ನಾವು ಬ್ರೇಕ್ಫಾಸ್ಟಿಗೆ ಹೋಗಿದ್ವಲ್ಲ, ಅಲ್ಲೇ ನಾವು ರೂಮಲ್ಲಿ ಟೀ ಕುಡಿತೀವಿ ಅಂದರೆ ಫ್ಲಾಸ್ಕ್ಗೆ ಹಾಕ್ಕೊಡ್ತಾರೆ, ಅದನ್ನು ಆ ಫ್ಲಾಸ್ಕನ್ನು ನಾವು ರೂಮಿಗೆ ತೊಗೊಂಬಂದು ರೂಮಲ್ಲಿ ಕುಡಿಬೋದು. ಸೊ ಆಮೇಲಿಂದ ನೀರ್ವನ ರೆಸಾರ್ಟಿಂದ ಚೆಕ್ಔಟ್ ಮಾಡೋ ಟೈಮ್ ಬಂದೇ ಬಿಡ್ತು. ಸೊ ನೀರ್ವನ ರೆಸಾರ್ಟ್ಗೆ ಬಾಯ್ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಲಾಸ್ಟ್ ಡೇನ ಫಸ್ಟ್ ಡೆಸ್ಟಿನೇಷನ್ಗೆ. ಸೊ ಎಲ್ಲಿ ಏನು ಕತೆ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹೊಸ ವೀಡಿಯೋ ಹಾಕ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆ್ಯಂಡ್ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಚೆನ್ನಾಗಿ ಅನ್ನಿಸ್ತಾ ಅಂತ. ಆ್ಯಂಡ್ ಇನ್ನು ಯಾವ ಥರ ವೀಡಿಯೋಸ್ನ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಪ್ಲೀಸ್ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಎಸ್ ಗೈಸ್, ನಾವು ನಮ್ಮ ಟ್ರಿಪ್ಪಿನ ಲಾಸ್ಟ್ ಡೇನ ಫಸ್ಟ್ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಅದು ಮಂಜಾರಾಬಾದ್ ಫೋರ್ಟ್. ಇದು ನೀರ್ವನ ರೆಸಾರ್ಟಿಂದ ಒಂದು 5 minutes ಡ್ರೈವ್ ಅಂತ ಹೇಳ್ಬೋದು. ತುಂಬಾ ಹತ್ತಿರ ಇದೆ ನೀರ್ವನ ರೆಸಾರ್ಟ್ಗೆ. ಆ್ಯಂಡ್ ಈ ಫೋರ್ಟು ಸ್ಟಾರ್ ಶೇಪಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೊ ನೀವು ಏನು ಹೇಳ್ತೀರಾ, ನೀವು ಇವಾಗ ಡ್ರೋನ್ ವ್ಯೂ ಅಥವಾ ಏರ್ ವ್ಯೂ ಅಂತ ಹೇಳ್ತಾರಲ್ಲ, ಸೊ ಆ ಥರ ವ್ಯೂನಲ್ಲಿ ನೋಡಿದಾಗ ನಿಮಗೆ ಸ್ಟಾರ್ ಶೇಪಲ್ಲಿ ಕಾಣಿಸುತ್ತೆ ಈ ಫೋರ್ಟು. ತುಂಬಾ ಚೆನ್ನಾಗಿತ್ತು ವೆದರು, ಆ್ಯಂಡ್ ಫೋರ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ನಾನು ಶ್ರೇಯಸ್ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಈ ಫೋರ್ಟ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಅಲ್ಲಿ ಯಾವುದೇ ಗೈಡ್ ಆಗಲಿ ಯಾರೂ ಏನೂ ಇರಲಿಲ್ಲ. ಸೊ ಜಸ್ಟ್ ನೋಡಿಕೊಂಡು ಆ ವೆದರ್ನ ಎಂಜಾಯ್ ಮಾಡಿಕೊಂಡು ಫೋರ್ಟ್ನ ನೋಡಿಕೊಂಡು ಬಂದ್ವಿ. ಸೊ ಈ ಫೋರ್ಟಲ್ಲೂ ಅಷ್ಟೇ ಚೆನ್ನಾಗಿ ಫೋಟೋಸ್ ತೆಗೆಸ್ಕೊಂಡ್ವಿ ಆ್ಯಂಡ್ ರೀಲ್ಸ್ ಮಾಡಿದ್ವಿ, ಶಾರ್ಟ್ ವ್ಲಾಗ್ಗಳನ್ನ ಮಾಡಿದ್ವಿ. ಆ್ಯಂಡ್ ಶ್ರೇಯಸ್ ಅಂತೂ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ವೀಡಿಯೋ ಮಾಡ್ತಿದ್ರು. ಆ್ಯಂಡ್ ನೋಡಿ, ಈ ಥರ ಎಲ್ಲ ಹುಳದ್ದೆಲ್ಲ ಮಾಡ್ತಿದ್ರು, ನಂಗೆ ಸಿಕ್ಕಾಬಟ್ಟೆ ಭಯ ಈ ಥರದನ್ನೆಲ್ಲ ನೋಡೋದಕ್ಕೆ. ಬಟ್ ಶ್ರೇಯಸ್ಗೆ ತುಂಬಾ ಇಷ್ಟ.
ಆಬ್ವಿಯಸ್ಲಿ ಅವ್ರಿಗೆ ಹಿ ಇಸ್ ಅ ನೇಚರ್ ಲವರ್ ಆ್ಯಂಡ್ ಈ ಥರದ್ದು ಎಲ್ಲನೂ ಇಷ್ಟ ಆಗುತ್ತೆ. ನಾನು ಕೂಡ ನೇಚರ್ ಲವರೇ, ಬಟ್ ನಂಗೆ ಹುಳಗಳೆಲ್ಲ ತುಂಬಾ ಭಯ. ಬಟ್ ಶ್ರೇಯಸ್ಗೆ ಏನು ಹೇಳ್ತೀರಾ, ಎಲ್ಲದನ್ನು ನೋಡಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ತುಂಬಾ ಆಸೆ ಇದೆ. ಸೊ ಎಲ್ಲ ಕಡೆ ಹೋಗಿ ಹೀ ಟ್ರೈಸ್ ಟು ಕ್ಯಾಪ್ಚರ್ ದ ಥಿಂಗ್ಸ್ ಸೊ ದಟ್ ನಿಮಗೆಲ್ಲರಿಗೂ ತೋರಿಸ್ಬಹುದು ಅಂತ. ಸೊ ಎಷ್ಟಾಗತ್ತೋ ಅಷ್ಟು ವೀಡಿಯೋ ಮಾಡಿದ್ದೀವಿ ಆ್ಯಂಡ್ ಮಧ್ಯದಲ್ಲಿ ಮಳೆ ಬೇರೆ ಶುರು ಆಗೋಯಿತು. ಸೊ ಎಲ್ಲ ಫೋರ್ಟ್ ಎಲ್ಲ ನೋಡಿಕೊಂಡು ಅಲ್ಲೇ ಆಲ್ಮೋಸ್ಟ್ ಲೈಕ್ 1.5 hours to 2 hours ಆಗುತ್ತೆ. ಮೇಲೆ ಹತ್ಕೊಂಡು ಹೋಗೋದಕ್ಕೆ ಮೆಟ್ಲಿರುತ್ತೆ, ಆ ಮೆಟ್ಲು ಹತ್ಕೊಂಡು ಹೋಗೋದಕ್ಕೆ ನಿಮಗೊಂದು 15 minutes ಬೇಕಾಗತ್ತೆ, ಮತ್ತೆ ಇಳ್ಕೊಂಡು ಬರೋದಕ್ಕೆ ಇನ್ನೊಂದು 15 minutes. ಸೊ ಅಲ್ಲಿ ಎಲ್ಲ ಕಡೆನೂ ನೋಡಿಕೊಂಡು ಒಂದಿಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡು ಎಲ್ಲ ಮುಗಿಸ್ಕೊಳ್ಳೋಕೆ 1.5 hours ಅಟ್ ಲೀಸ್ಟ್ ಬೇಕಾಗೇ ಬೇಕಾಗತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ನಮ್ಮ ಸೆಕೆಂಡ್ ಡೆಸ್ಟಿನೇಷನ್, ಅದು ಬೇಲೂರು. ಸೊ ಬೇಲೂರಿಗೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಚೆನ್ನಕೇಶವ ಟೆಂಪಲ್ ಹೋಗಲೇಬೇಕು. ಸೊ ಅಲ್ಲಿಗೆ ಹೊರಟ್ವಿ. ಅಲ್ಲಿ ಕಾರ್ ಪಾರ್ಕಿಂಗಲ್ಲಿ ಕಾರ್ನ ನಿಲ್ಲಿಸಿ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ ಒಬ್ಬರು ಗೈಡ್ ತಗೊಂಡ್ವಿ ನಾವು, ಬಿಕಾಸ್ ಅಲ್ಲಿನ ಜಾಗದ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅಲ್ಲಿ ಗೈಡ್ ತಗೊಂಡ್ವಿ. ಆ ಗೈಡ್ ಏನು ಹೇಳಿದ್ದಾರೆ ಅನ್ನೋದನ್ನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಾನು ಹಾಕಿದ್ದೀನಿ, ಫುಲ್ ವೀಡಿಯೋನ ಹಾಕಿಲ್ಲ. ಇವಾಗ ಆಲ್ರೆಡಿ ಈ ವಿಡಿಯೋನೇ ತುಂಬಾ ಟೈಮ್ ಹಿಡಿದಿದೆ. ನಾನು ಫುಲ್ ವಿಡಿಯೋ ಹಾಕ್ಬಿಟ್ಟಿದ್ದಿದ್ರೆ ಅಬ್ಬಬ್ಬ ಅಂದರೆ ಒಂದು 48 minutes ಬೇಕಾಗಿತ್ತು. ಸೊ ನೋಡಿ, ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನಿಮಗೂ ಕೂಡ ಇನ್ಫಾರ್ಮೇಟಿವ್ ಆಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿ. ಹಳೆಬೀಡಿನಲ್ಲಿ ಶಿವ ದೇವಾಲಯ ಇದೆ, ಇಲ್ಲಿ ವಿಷ್ಣು ದೇವರ ಧನಸ. ಚೆನ್ನ ಕೇಶವ, ಚೆನ್ನಂದ್ರೆ ಸುಂದರವಾದ ಮೂರ್ತಿ, ಕೇಶವ ಅಂದರೆ ವಿಷ್ಣು. ಈ ದೇವಾಲಯವನ್ನು ಕಟ್ಟಿಸಿದವರು ವಿಷ್ಣುವರ್ಧನ ಮಹಾರಾಜರು. ಕ್ರಿಸ್ತಶಕ 1117 ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು. ಕ್ರಿಸ್ತಶಕ 12th century 1117. ಸರಿ, ದೇವಾಲಯದ ಮುಖ್ಯ ಶಿಲ್ಪಿಗಳಲ್ಲೇ ಅಮರ ಶಿಲ್ಪಿ ಜಕಣಾಚಾರಿ ಮತ್ತು ಅವರ ಮಗ ವೆಂಕಣಾಚಾರಿ ಅಪ್ಪ ಮಗ ಕಟ್ಟಿಸಲಿಕ್ಕೆ ಸುಮಾರು 103 ಸಮಯ ತಂಡರೋಣ. ಸರ್, ಅಪ್ಪ ಮಗ ಮೊಮ್ಮಗನ ಕಾಲಕ್ಕೆ ಈ ದೇವಾಲಯ ಕೂಡ ಮುಕ್ತಾಯಗೊಂಡಿದೆ. 3rd generation ಅಂದರೆ ಇವರು ಯಾರು 103 ಗೊತ್ತಿರಲಿಲ್ಲ. ಅಪ್ಪ ಸ್ಟಾರ್ಟ್ ಮಾಡಿದ್ದು, ಮೊಮ್ಮಗನ ಕಾಲಕ್ಕೆ ದೇವಾಲಯ ಕೂಡ ಮುಕ್ತಾಯಗೊಂಡಿದೆ. ಸರ್, ಕಟ್ಟಿಸಿ ಸುಮಾರು 902 ಆಗಿದೆ. ಸರಿ, ದೇವಾಲಯ ಕೂಡ ಸಂಪೂರ್ಣವಾಗಿ ಬಳಪದ ಕಲ್ಲಿಂದ ಕೆತ್ತನೆ ಮಾಡಿ ಜೋಡಿಸಿದ್ದಾರೆ. ಸರಿ, ಬಳಪದ ಕಲ್ಲು ಅಂದ್ರೆ ಹಿಂದೆಲ್ಲ ನೀವು ನೋಡಿರ್ಬೋದು, ಸ್ಲೇಟ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಚಾಪಿಸಿಗಳು ಕೆತ್ತಿದ್ರು ಆ ರೀತಿ ಕಲ್ಲು. ಈ ಕಲ್ಲುಗಳನ್ನ ಎಲ್ಲಿಂದ ತಂದ್ರೆ ಬೆಂಗಳೂರ ಹತ್ರ ತುಮಕೂರು ಬರ್ತೀನಿ. ಸರ್, ತುಮಕೂರು ಡಿಸ್ಟಿಕ್ಕು ತುರುವೇಕೆರೆ ತಾಲೂಕು ಪಕ್ಕದಲ್ಲಿ ಕಡೆಹಳ್ಳಿ ಗುಡ್ಡಂದ ಬರ್ತ ಅಲ್ಲಿಂದ ಆನೆಗಳ ಮೂಲಕ ಬಳಪದ ಕಲ್ಲುಗಳನ್ನ ತುಂಬಿಟ್ಟು ಸರ್ ಒಂದೊಂದೇ ಕಲ್ಲನ್ನು ತಂದು ಕೆತ್ತನೆ ಮಾಡಿ ಜೋಡಿಸಲ್ಲ, ಸಂಪೂರ್ಣವಾಗಿ ಬಡಪದ ಕಲ್ಲಿಂದ ಜೋಡಿಸಿರಿ. ವಿಷ್ಣು ವಾಹನ ಸರ್ ಗರುಡ ಇರೋಣ. ಸರ್, ಆ ಗರುಡನ ಮೇಲೆ ಉಗ್ರ ನರಸಿಂಹನ ವಿಗ್ರಹ ಇದೆ. ಆ ನರಸಿಂಹನ ಬಲಭಾಗ ಎಡಭಾಗದಲ್ಲಿ ಒಂದು ಪ್ರಭಾವಳಿ ಇದೆ. ಸರ್, ಇದು ವಿಷ್ಣು ಪರಮಾತ್ಮನ ದಶ ಅವತಾರ ಇದೆ, 10 avatars ಇದೆ. ಆ ಸುರುಳಿ ಒಳಗಡೆ ಸರ್ ಅನ್ನೋದ್ ಅವತಾರ ಇದೆ ಅಂತ ಬನ್ನಿ. ಮೊದಲನೆಯದು ಮತ್ತೆ ಮೀನ್ ಇದೆ, ಕೂರ್ಮ ವರಾಹ ನರಸಿಂಹ ವಾಮನ. ನಮ್ಮ ಬಲಭಾಗದಿಂದ ಮೇನ್ ಉಂಟ ಬನ್ನಿ, ಪರಶುರಾಮ ಶ್ರೀರಾಮ ಕೃಷ್ಣ ಬೌದ್ಧ ಕಲ್ಕಿ ಕಲ್ಕಿತರ ಇನ್ನೂ ಸಂಪೂರ್ಣಗೊಂಡಿಲ್ಲ, ಮುಂದೆ ಆಗ್ಬೇಕು ಆಗಿಲ್ಲ. ಪರಮಾತ್ಮ ಕುದುರೆ ಮೇಲೆ ಬರ್ತಾನೆ ಲಾಸ್ಟ್ ನೋಡಿ ಕಲ್ಕಿ. ಸರ್, ಮುಂದೆ ಬನ್ನಿ. ನಮ್ಮ ಎಡಭಾಗ ಬಲಭಾಗದಲ್ಲಿ ಸರ್ ಆನೆ ರೀತಿ ಇರೋ ಪ್ರಾಣಿ ಇದೆ. ಆನೆ ರೀತಿ ಇರೋ ಪ್ರಾಣಿ ಇದೆ, ಆ ಪ್ರಾಣಿನ ಹಾಗೆ ಉಂಟ ಬನ್ನಿ. ಆನೆಯ ಸುಂದಿಲಿದೆ, ಮೊಸಳೆಯ ಬಾಯಿದೆ, ಕೋತಿ ಕಣ್ಣು, ಹಸುವಿನ ಕಿವಿ, ಹಂದಿ ಶರೀರ, ಸಿಂಹದ ಪಾದಗಳು, ಆ ಬಾಲ ನೋಡಿ ಈ ನವಿಲಿನ ಗರಿ ಬರ್ತೀನಿ. ಸರ್, ಆ ರೀತಿಯ ಪ್ರಾಣಿಯನ್ನ ಸರ್ 7 ಅಂಗಾಂಗ ಸೇರಿಸ್ಬಿಟ್ಟು ಒಂದು ಪ್ರಾಣಿ ಮಾಡಿದ್ರೆ ಒಂದು ಕಾಲ್ಪನಿಕ ಪ್ರಾಣಿ ಅಂತ ಸರ್ ಹೇಳ್ಬೋದು. ಸರ್, ಎಲ್ಲ ಇಮ್ಯಾಜಿನೇಷನ್. 42 ಗೊಂಬೆಗಳು ಬರುತ್ತೆ ಕೀರ್ತಿ ಅಂತ. ಕೀರ್ತಿ ಬೇಲೂರಿನ ಶಿಲಾಬಾಲಕಿಯರು ಮದನಿಕ ಅಂತ ನೀವು ಕೇಳ್ತೀರ. ಸರ್, ಶಿಲಾಬಾಲಕಿಯರು 42 ಇದೆ, ಒಳಗಡೆ 4 ಇದೆ, ಹೊರಗಡೆ 38 ಇದೆ. ಮೊದಲನೆಯ ಶಿಲಾಬಾಲಕಿ ದರ್ಪಣ ಸುಂದರಿ. ಸರ್, ಅವರೆಡೆಗೆಯಲ್ಲಿ ಒಂದು ದರ್ಪಣ ಕೊಡಿದಾನೆ. ಸರ್, ಆಕೆ ಕನ್ನಡಿ ಉಣ್ಕೊಂಡು ತನ್ನ ಎಲ್ಲಾ ಅಲಂಕಾರವನ್ನು ಮುಗಿಸಿ ಪ್ರಿಯತಮನಿಗೆ ಕಾಯ್ತಿದ್ದ ರಾಜನಿಗಾಗಿ. ಅವರ ಬಲಭಾಗದಲ್ಲಿ ಒಬ್ಬಳು ಪುಟ್ಟ ದಾಸಿ ಇದ್ದಾಳೆ. ಸರ್, ಆ ದಾಸಿ ಸೊಂಟದ ಮೇಲೆ ಒಂದು ಪುಟ್ಟದಾದ ಕೋತಿ ಇದೆ. ಬಲಗೈಯಲ್ಲಿ ಒಂದು ದ್ರಾಕ್ಷಿ ಹಣ್ಣಿನ ಗೊಂಚಲಿದೆ. ಸರ್, ಗ್ರೇಪ್ಸ್. ಸರ್, ಅಣ್ಣನ್ನ ಆ ಕೋತಿಗೆ ತೋರಿಸಲೇ ಹೊರತು ಆ ಕೋತಿಗೆ ಕೂಡ ಹಣ್ಣು ಕೂಡ ಸಿಗ್ತಲ್ಲ ನೋಡಿ. ಆ ಕೋತಿಗೆ ಸಹ ಹಣ್ಣು ಸಿಗದೆ ನಿರಾಶೆ ಆಗಿ ತನ್ನ ಬೆರಳನ್ನ ಬಾಯಿರಿಕೊಂಡು ಸೀಪ್ತಿದ್ದೋಣಿ. ಸರ್,
ಕಾಣಿಸಿದ್ಯಾ ಸರ್? ಹಾಗೆ ಆ ಸುಂದರಿಗೆ ಕೂಡ ಪ್ರಿಯತಮ ಸಕಾಲಕ್ಕೆ ಬರೆದಿದ್ದಾಗ ಆಕೆಯ ಅಲಂಕಾರ ಕೂಡ ಅಷ್ಟೇ ನಿರಾಶೆ ಆಗಿದೆ. ಮುಖದಲ್ಲಿ ವಿರಹ ಭಾವ, ಮುಖದಲ್ಲಿ ಯಾವುದೇ ಸಂತೋಷ ಹರುಷ ಕೂಡ ಇಲ್ಲ. ಭಾಷಣಿ ರಡಗೆ ಮೇಲೆ ಸರ್ ಒಂದು ಪಕ್ಷಿ ಕುಳಿತಂಡಿ ಸರ್. ಸರ್, ಹಿಂದೆ ಅಂಚೆ ಟೆಲಿಫೋನ್ ಯಾವುದೇ ವ್ಯವಸ್ಥೆ ಕೂಡ ಇರಲಿಲ್ಲ. ಅಂದ್ರೆ ಆಕೆಗೆ ಗಿಳಿಯ ಭಾಷೆ ಗೊತ್ತಿತ್ತು. ಗಿಳಿಯ ಮೂಲಕ ಸಂದೇಶವನ್ನು ಕಳಿಸಿದ್ರು, ಪರ್ವದ ಮೂಲಕ ಪತ್ರವನ್ನ ರಾಹವಣೆ ಮಾಡ್ತಿದ್ರು, ಪಕ್ಷಿಗಳ ಮೂಲಕ ಮೆಸೇಜ್ ಅನ್ನು ಕಳಿಸಿದ್ರು, ಪಕ್ಷಿಗಳಿಗೆ ಕಾಲುಗಳಿಗೆ ಪತ್ರವನ್ನು ಕೊಟ್ಬಿಟ್ಟು ಕಳಿಸ್ತಾ ಇದ್ರು. ವಸಂತ ಕ್ರೀಡೆ ಸರ್, ಈಗೆಲ್ಲ ಈ ಉತ್ತರ ಭಾರತ ಕಡೆ ಈಗೆಲ್ಲ ಹೋಳಿ ಹಬ್ಬ ಅಂತ ಆಚರಿಸೋಣ ಮೇಡಮ್. ನಿಮ್ಗೆಲ್ಲ ಕಾಮನ ಹಬ್ಬ ಅಂತ ಕೇಳಿದ್ರೆ ಮೇಡಮ್, ಹೋಳಿ ಸಂದರ್ಭದಲ್ಲಿ ಅವರ ಎಡಭಾಗದಲ್ಲಿ ಒಂದು ಪುಟ್ಟ ದಾಸಿ ಕೈಯಲ್ಲಿ ಒಂದು ಪಿಚ್ಕಂಡಿದ್ದು ಬಕೆಟ್ ನಲ್ಲಿ ಬಣ್ಣದ ನೀರು ತುಂಬಿತಾರೆ ಸರ್. ಕೈಯಲ್ಲಿ ಕೂಡ ಒಂದು ಪಿಚ್ಕರ್ ಇದೆ ನೋಡಿ, ಸಿರಿಂಜ್. ಅವರ ಬಲಭಾಗದಲ್ಲಿ ಇನ್ನೊಬ್ಬರು ಪುಟ್ಟ ದಾಸಿ ಬಾಟುವಲ್ಲಿ ಬಣ್ಣದ ನೀರನ್ನ ಮೇಲಕ್ಕೆ ಕೊಡ್ತೀರ ತಮ್ಗೆ ಅಲ್ಲಿ ಸರ್. ಈಗೆಲ್ಲ ಈ ಉತ್ತರ ಭಾರತ ಕಡೆಲ್ಲ ತುಂಬಾ ಜೋರಾಗಿ ಸರ್ ಆಚರಿಸ ರಂಗಪಂಚಮಿ ಜಡಿರುವುದು. ಕೋಳಿ ಕೀರವಾಣಿ, ಕೀರ ಅಂದ್ರೆ ಪಕ್ಷಿ, ವಾಣಿ ಅಂದ್ರೆ ಸಂದೇಶ. ಅವ್ರ ಬಲಗೈ ಮೇಲೆ ಒಂದು ಪಕ್ಷಿ ಕುಳಿತು, ಆ ಪಕ್ಷಿ ಕೂಡ ಒಂದು ಪತ್ರ ಎಡಗೈಯಲ್ಲಿ ಒಂದು ಎದೆ ರೀತಿಯಾದ ಪತ್ರ ಎಡರ್ ಇದೆ. ಅವ್ರ ಎಡಭಾಗದಲ್ಲಿ ಒಬ್ಬರು ಪುಟ್ಟ ದಾಸಿ ನಿಂತ ಸರ್. ಆ ದಾಸಿ ಕೂಡ ಬೊರ್ಮಡ ಪೆಂಟ್ ಅನ್ನೋದು ಸೇರೆ ಓಲ್ಡಿಸ್ ಗೋಲ್ಡ್ ಅಂತ ನೋಡಿ ಸರ್. ಅಂದ್ರೆ ಆಗಿನ ದಾಸಿಯರು ಕೂಡ ಬೊರ್ಮಡ ಪೆಂಟ್ ಅನ್ನ ಧರಿಸಿದ್ದನೆ ಫ್ಯಾಷನ್ ಮಾಡಿದ್ರೆ ನೋಡಿ ಸರ್. ಸರ್, ನಾವೀಗೆಲ್ಲ 3/4 ಅಂತ ಹಾಕೊಂಡಿದ್ರ 3/4 ನೋಡಿ, 900 ವರ್ಷದ ಹಿಂದೆ ಕೂಡ ಬಳಕೆ 3/4 ಅದ ನಮ್ಮವ್ರಿಗ ಬಳಕೆ ತಂದರೆ ಇಸ್ಟೇ ರಿಪೀಟ್ಸ್ ಓಲ್ಡ್ ಇಸ್ ಗೋಲ್ಡ್ ಅದನ್ನ ನಮ್ಮವ್ರಿಗ ನ್ಯೂ ಫ್ಯಾಷನ್ ಮಾಡಿ. 620 ಹೆಚ್ಚು ಸರ್ ಕೇಶ ವಿನ್ಯಾಸ ಪಡ್ಕೊಂಡು 620 ಎಸ್ ಕಳಿಸಿ ನೋಡಿ, ಫ್ರಂಟ್ ಕಟ್ಟು, ಬಾಬ್ ಕಟ್ಟು, ಸಾಧನ ಕಟ್ಟು, ಕೋನಿಂತ ಅಂತ 620 ಹೆಚ್ಚು ಸರ್ ಕೇಶ ವಿನ್ಯಾಸ 620 ಎಸ್ ಪ್ಲಸ್ ಇದೆ ನೋಡಿ ಮೇಡಮ್. ಈಗೆಲ್ಲ ನೋಡ್ರಿ ಬಂದು ನೀವು ಕಿರಣ ಸಲ ಕಟ್ತೊಂಡಿದ್ರೆ ಸರ್, ಶಂಕ ತರ ಸೈಡ್ ಬನ್ ಅಂತ ಕಟ್ತೇವೆ ಮೇಡಮ್ ನೋಡಿ, ಇಲ್ಲಿ ನೋಡಿ ಕಾಣಿಸ್ ನೋಡಿ ಸರ್, 620 ಎಸ್ ಪ್ಲಸ್ ಇದೆ. ಈಗೆಲ್ಲ ಸಿನಿಮಾದಲ್ಲ ಬಂದು ಸರ್ ಎಲ್ಲ ಇಲ್ಲೇ ನೋಡಿ ಕಾಕೊಂಡಿದ್ದ 620 ಹೆಚ್ಚು ವಿನ್ಯಾಸಗಳಿದೆ. ಇವರು ಬಹುತೇಕ ವಿಗೃಣ್ವಿ ಸರ್, ಗುಡಿಯ ಸುತ್ತ ಹೊರಗಡೆ ಏನೇನು ವಿಗೃಣ್ವಿ ಸರ್, ಆ ವಿಗ್ರಹ ಎಲ್ಲ ಈ ಕಂಬದಲ್ಲಿದೆ. ಪ್ರತಿಯೊಂದು ವಿಗ್ರಹ ಕೂಡ ಈ ಕಂಬದಲ್ಲಿದೆ. ನಾವು ಈ ದೇವರವನ್ನ ಒಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದಿದೆ, ಈ ಕಂಬನ ಒಂದು ಸಾರಿ ನಾವು ಪ್ರದಕ್ಷಿಣೆ ಕೊಡ್ತಿದ್ದೆ ದೇವರದ ಹಿಂದೆ ಸರ್. ಹೊರಗಡೆ ಈ ಕಂಬ ಕೂಡ 300 ವರ್ಷದ ಹಿಂದೆ ಈ ಕಂಬನ ನಾವು ರೊಟೇಟ್ ಮಾಡಿ ನೋಡಿದ್ರೆ ಈಗ ಕಂಬನ ನದಿಯಿಂದ ರೊಟೇಟ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಈ ದೇವರದ ಮೇಲೆ ಒಂದು ಗೋಪು ರೀತಿಯಲ್ಲಿ ಒಂದು ಶಿಖರ ಇತ್ತು. ಆ ಶಿಖರ ತುಂಬಾ ಮಳೆಗಾಳಿ ಬಂದಾಗ ಆ ವಾತಾವರಣಕ್ಕೆ ಸರ್ ಕುಸಿದು ಬಿದ್ದಾಗ ಹಾಗೆ ಜಾಮ್ ಆಗಿದೆ ಸರ್. ಎಣ್ಣೆ ಆಗಿದೆ ಭಾರತ ಈ ಕಂಬದ ಮೇಲೆ ಕುಳಿತಿದೆ ಸರ್. ಹಾಗಾಗ್ಬಿಟ್ಟು ಈಗ ಕಂಬನ ನಾವೀಗ ರೊಟೇಟ್ ಮಾಡೋಕ್ಕಾಗಲ್ಲ. 300 ವರ್ಷದ ಹಿಂದೆ ಈ ಕಂಬನ ಉದಾಹರಣೆಗೆ ಈ ಕಂಬ ರೊಟೇಟ್ ಆಗ್ತಿರ್ತು ಅನ್ನೋ ಉದಾಹರಣೆಗೆ ಸರ್ ಕಲ್ಲಲ್ಲಿ ಬಾಲ್ ಬರಿ ಮೇಡಮ್ ಬೇರಿಂಗ್ ಮೇಡಮ್. ಈಗ ಬೀಸಕಲ್ಲಿ ಬರ್ತೀರಾ ಮರಿಕಣ್ಣಿ ಕಲ್ಲಲ್ಲಿ ಬಾಲ್ ಬರೀ ಬೀಸಕ ಕಲ್ಲಲ್ಲಿ ಬಾಲ್ ಬರಿ ಮೇಡಮ್ ಕಳಿಸ್ ಮೇಡಮ್ ಕಲ್ಲ ಬಾಲ್ ನೋಡ್ಬೋದು ಬೀಸಕ ಬರ್ತಲ್ಲ ಕಲ್ಲ ಬಾಲ್ ಸರ್. ಅಮರ ಶಿಲ್ಪಿ ಜಕಣಾಚಾರಿ ಮತ್ತು ಡಂಕಣಾಚಾರಿ ಇಷ್ಟನ್ನೆಲ್ಲ ಕೆತ್ತನೆ ಮಾಡಿ ಕೂಡ ಯಾವ್ದಾದ್ರು ಕೂಡ ಕೆತ್ತನೆ ಮಾಡೋದನ್ನ ಬಿಟ್ಟಿದ್ರೆ ಮುಂದೆ ಬಂದು ಕೆತ್ತನೆ ಮಾಡಬಹುದನ್ನ ಚಾಲೆಂಜ್ಗೋಸ್ಕರ ಒಂದು ಖಾಲಿ ಜಾಗ ಬಿಟ್ಟೆ ನೋಡಿ ಸರ್. ಇಲ್ಲೇ ತನಕ ಯಾರು ಕೂಡ ಬಂದಿಲ್ಲ, ಜಾಗ ಮಾತ್ರ ಆಗಿಬಿಟ್ಟಿದ್ರು ಚಾಲೆಂಜ್. ಅಂದ್ರೆ ಮುಂದೆ ನಮ್ಗಿಂತ ಅಷ್ಟು ಟ್ಯಾಲೆಂಟ್ ಇದ್ರು ಬಂದು ಮಾಡ್ಲಿ ನಾವು ಉದ್ದೇಶ ಸರ್. ಮೇಡಮ್ ಇಲ್ಲೇ ತನಕ ಯಾರು ಕೂಡ ಬಂದಿಲ್ಲ, ಜಾಗ ಮಾತ್ರ ಆಗಿಬಿಟ್ಟಿದ್ರು. ಮೋಹಿನಿ ಕಮ್ಮದಲ್ಲಿ ಸರ್, ಇದು ಮೋಹಿನಿ ವಿಗ್ರಹ ನೋಡಿ. ಮುಖಷ್ಟ ಸೈಜು ಸೊಂಟ ಕೂಡ ಅಷ್ಟೇ ಸೈಜ್ ಇದೆ. ಅಂದ್ರೆ ಭರತನಾಟ್ಯ ಮಾಡುವ ಹೆಣ್ಮಕ್ಳು ಸೊಂಟ ಇಷ್ಟು ಚಿಕ್ಕದಾಗಿರ್ಬೇಕು. ಅಂದ್ರೆ ಇಷ್ಟು ಚಿಕ್ಕದಾಗಿದ್ರೆ ಸಿಂಹ ಕಟ್ಟಿ ಕಟ್ಟಿ ಅಂದ್ರೆ ಸೊಂಟ, ಇಷ್ಟು ಚಿಕ್ಕದಾಗಿದ್ರೆ ಭರತನಾಟ್ಯವನ್ನ ಹೇಗ್ ಬೇಕೋ ಮಾಡಬಹುದು ಸರ್. ಮುಖ ಮೂರನ ಒಂದು ಭಾಗ ನೋಡಿ, ಗಣೇಶ್ ಇದೆ, ಮೂಗು ಕೂಡ ಅಷ್ಟೇ, ಗಲ್ಲ ಕೂಡ ಅಷ್ಟೇ, ಒಂದ್ ತರ ಸರ್. ಉಬ್ಬಿದ್ರೆ ಉಬ್ಬು, ಕಾಮನ ಬಿಲ್ಲಿನ ಕುರಿತಲಿದ್ರೆ ಕಾಮಾಕ್ಷಿ, ಈ ಕಣ್ಣು ಮೀನಿನ ಕುರಿತಲಿದ್ರೆ ಮೀನಾಕ್ಷಿ, ಮುಖ ಚಂದ್ರನ ಕುರಿತಲಿದ್ರೆ ಚಂದ್ರಮುಖಿ ಸರ್. ಹಿಂದೆ ಏಮಂತಿದ್ರೆ ಹೆಣ್ಮಕ್ಳು ಪಾದದ ಬಲಗಾಲಿನ ಎರಡನೇ ಬಿರುದನೆ ಬಿರಳನ್ನ ನೋಡಿ ಮದ್ವೆ ಆಗ್ತಿರ್ತದೆ. ಈ ಬಿರಳಿಗಿಂತ ಎರಡನೇ ಬಿರಳು ಸ್ವಲ್ಪ ಉದುರುಗಳಂದ್ರೆ ಬಲಪಾದದ ಎರಡನೇ ಬಿರಳು. ಯಾಕೆಂದ್ರೆ ಒಂದು ಕುಟುಂಬದಲ್ಲಿ ಶ್ರೀಮಂತಿಕೆ ಐಶ್ವರ್ಯ ಜಾಸ್ತಿ, ಅದೃಷ್ಟಕ್ಕೆ ಜಾಸ್ತಿ, ಐಶ್ವರ್ಯ ಜಾಸ್ತಿ ಅನ್ನೋದಕ್ಕೋಸ್ಕರ ಹೆಣ್ಮಕ್ಳು ಪಾದದ ಬಲಗಾಲಿನ ಎರಡನೇ ಬಿರುದನೆಗಳನ್ನ ನೋಡಿ ಮದ್ವೆ ಆಗ್ತಿರ್ತದೆ. ಈ ಬಿರಳಿಗಿಂತ ಸರ್ ಎರಡನೇ ಬಿರಳು ಸ್ವಲ್ಪ ಉದುರುಗಳಂದ್ರೆ ಉಡ್ಡು ಮಾತಾಡಿದ್ರೆ ಸರ್ ದೇವರಿಗೆ ಸರ್ ಆ ಕಾಲ ಸರ್ ಯೂಸ್ ಮಾಡಲ್ಲ. ಈ ಮನೆ ದೇವ್ರನವರು ಭಕ್ತಾದಿಗಳು ಕಾಣಿಕೆಯಾಗಿ ಮಾಡಿಸ್ಬಿಡ್ತಾರೆ. ಉಡ್ಡು ಮತ್ತೊಳ್ಳಿದ್ರ ಸರ್ ದೇವರಪ್ಪ, ಅದಕ್ಕೆ ಅಂದ್ರೆ ದೇವರಿಗೆ ಸರ್ ಆಕಾರ ಸರ್ವಿಸ್ ಮಾಡಲ್ಲ. ಸರ್, ಈ ಕಂಬ ವಿಜಯ ದೀಪಸ್ತಂಭ, ಸುಮಾರು 32 ಉದ್ದ ಇದೆ, ಅಂದಾಜು
15,000 ಕೆಜಿ ತೂಕದ 15 ಟನ್ ಇದೆ ನೋಡಿ. ಕಂಬದ ಕೆಳಗಡೆ ಸಿಮೆಂಟ್, ಗಾರೆ, ಕಬ್ಬಿಣ ಯಾವ್ದು ರೀತಿ ಮಿಕ್ಸ್ ಎಲ್ಲ ಕಮ್ಮನ ಕೂಡ ಹಾಗೆ ಜಸ್ಟ್ ಹಾಗೆ ನೀವು ಸೇರ್ಸ್ಕೊಂಡು ಮೂರು ಮೂಲೆ ಮಾತ್ರ ಸರ್ ಕಲ್ಲಿಗೆ ಟಚ್ ಆಗಿದೆ, ಒಂದು ಮೂಲೆ ಮಾತ್ರ ಗ್ಯಾಪ್ ಇದೆ ಸರ್. ಗ್ಯಾಪ್ ಅಲ್ಲಿ ನ್ಯೂಸ್ ಪೇಪರ್ ಅಥವಾ ತೆಲವಾದ ಬಟ್ಟೆ ಇರಬಹುದು ಸರ್, ಕಾಣಿಸ್ತಿದೆ ನೋಡಿ. ಮೂರು ಮೂಲೆ ಮಾತ್ರ ಕಲ್ಲಿಗೆ ಟಚ್ ಆಗಿದೆ. ಏರ್ ಪಾಸಲ್ಲಿ ಸೆಂಟ್ರಲ್ ಓಪನ್ ಕೂಡ ಮಾಡಿರೋಣ ಸರ್ ನೋಡಿ, ನಮ್ಗೆ ಕಾಣಿಸಿದ್ಯಾ? ಒಂದು ಮೂಲೆ ಗ್ಯಾಪ್ ಅಲ್ಲಿ ಪೇಪರ್ ಅಥವಾ ತೆಳುವ ಬಟ್ಟೆ ಇರಬಹುದು. ಸೊ ಎಸ್ ಗೈಸ್, ಬೇಲೂರು ಆದಮೇಲೆ ಅಲ್ಲಿಂದ ನಾವು ಹಳೇಬೀಡಿಗೆ ಬಂದ್ವಿ. ಸೊ ಹಳೇಬೀಡಲ್ಲಿ ನಾವು ಯಾವುದೇ ಗೈಡ್ ಆಗಲಿ ಏನೂ ತೊಗೊಳ್ಳಿಲ್ಲ, ಸುಮ್ಮನೆ ಸ್ಕಲ್ಪ್ಚರ್ಸ್ ಎಲ್ಲ ಆಲ್ಮೋಸ್ಟ್ ದೇ ಆರ್ ವೆರಿ ಸಿಮಿಲರ್, ಸೊ ಹಾಗೆ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ವಿ. ಬಟ್ ಕಂಪ್ಲೀಟ್ ನಾನು 360 ಡಿಗ್ರೀಸ್ದು ವೀಡಿಯೋನ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ಹಾಕ್ತೀನಿ. ಆ್ಯಂಡ್ ಬೇಲೂರಲ್ಲಿ ನಾವು ಗೈಡ್ನ ತೊಗೊಂಡಿದ್ದೆ, ಅವ್ರದ್ದು ಕ್ಲಿಪ್ಪಿಂಗ್ಸ್ ಹಾಕಿದ್ದೆ. ಸೊ ನೀವು ಆಲ್ರೆಡಿ ನೋಡಿರ್ತೀರ. ಬೇಕು ಅಂತಲೇ ನಾನು ಯಾವುದ್ಯಾವುದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ನಿಸ್ತೋ ಆ್ಯಂಡ್ ಯಾವುದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ನಿಸ್ತೋ ಆ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಯಾಕಂದರೆ ಎಲ್ಲ ಕ್ಲಿಪ್ಪಿಂಗ್ಸು ಹಾಕಕ್ಕೆ ಹೋದರೆ ತುಂಬಾ ದೊಡ್ಡದಾಗೋಗುತ್ತೆ ವೀಡಿಯೋ, ಆ್ಯಂಡ್ ನಿಮಗೂ ಅಷ್ಟೊಂದು ದೊಡ್ಡ ವೀಡಿಯೋ ನೋಡೋಕ್ಕೆ ಇಷ್ಟ ಆಗಲ್ಲ. ನಿಮ್ಗಳಿಗೆ ಇಷ್ಟ ಆಗದಿರೋದನ್ನು ನಾನು ಹಾಕಿ ಕೂಡ ಏನೂ ಪ್ರಯೋಜನ ಇಲ್ಲ. ಸೊ ಹಾಗಾದ್ರಿಂದ ಚಿಕ್ಕದಾಗಿದ್ದರೂ ಕ್ಯೂಟಾಗಿರಬೇಕು ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರಬೇಕು, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂದ್ಬಿಟ್ಟು ಯಾವ್ದ್ಯಾವ್ದು ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಆ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ನಾನು ಇನ್ಕ್ಲೂಡ್ ಅಂದರೆ ಇಲ್ಲಿ ಏನೇನು ಹಾಕಿದ್ದೀನೋ ಅದಲ್ಲದೆ ಸಿಕ್ಕಾಪಟ್ಟೆ ವಿಷಯಗಳಿದೆ ಬೇಲೂರು ಹಳೇಬೀಡು ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ. ಸೊ ಕಂಪ್ಲೀಟಾಗಿ ನೀವು ತಿಳ್ಕೋಬೇಕು ಅಂದರೆ ನೀವಾಗೇ ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡಿ ಆ ಒಂದು ಗೈಡ್ನ ನೀವು ತೊಗೊಂಡು ನೀವು ಫುಲ್ ಸುತ್ತಕೊಂಡು ಅಲ್ಲಿ ಆ ವಿಷಯದ ಬಗ್ಗೆ ತಿಳ್ಕೋಬೇಕಾಗತ್ತೆ. ಬಟ್ ಒಟ್ಟಾರೆ ಹೇಳಬೇಕಂದ್ರೆ ಬೇಲೂರು ಹಳೇಬೀಡು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನನಗೆ ಶ್ರೇಯಸ್ಗೆ ತುಂಬಾ ಇಷ್ಟ ಆಯಿತು. ಸೊ ಹಳೇಬೀಡಿಂದ ನಾವು ಅಲ್ಲೇ ಹತ್ತಿರದಲ್ಲಿದ್ದಂಥ ಒಂದು ಜೈನ ಬಸದಿಗೆ ಹೋದ್ವಿ. ಅಂದರೆ ಅಲ್ಲಿ ಯಾವುದೇ ಪೂಜೆ ಏನೂ ನಡೀತಿಲ್ಲ ಬಸದಿನಲ್ಲಿ, ಬಟ್ ಹಾಗೆ ಒಂಥರ ಪಾಳು ಬಿದ್ದು ಹೋಗಿರೋ ಥರ ಅಂತ ಹೇಳ್ತಾರಲ್ಲ ಆ ಥರ ಆಗಿತ್ತು. ಸೊ ಅಲ್ಲಿಗೆ ಹೋಗಿದ್ವಿ ಜಸ್ಟ್ ಸುಮ್ಮನೆ ಹಾಗೆ ಸುತ್ತಾಕೊಂಡು ಹೊರಡೋಣ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗಿ ಸುತ್ತಾಕೊಂಡು ವಾಪಸ್ ನಾವು ನಮ್ಮ ಬೆಂಗಳೂರಿಗೆ ಹೊರಡೋಕ್ಕೆ ರೆಡಿಯಾದ್ವಿ. ಸೊ ಇಲ್ಲಿಗೆ ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿ ಟ್ರಿಪ್ಪು ಮುಗಿತಾ ಬಂತು. ವಾಪಸ್ ಬೆಂಗಳೂರು ಅಂದರೆ ನಮ್ಮ ಮನೆಗೆ ಹೋಗುವಂಥ ಟೈಮ್ ಆಯಿತು. ಒಟ್ಟಾರೆ ಈ ಟ್ರಿಪ್ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಸಿಕ್ಕಾಪಟ್ಟೆ ತಿಳ್ಕೊಂಡ್ವಿ, ಎಷ್ಟೊಂದು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿದ್ವಿ ಆ್ಯಂಡ್ ಹೊಸ ಹೊಸ ಜಾಗಗಳನ್ನ ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಫುಡ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಇಷ್ಟ ಆಗಿದರೆ ಪ್ಲೀಸ್ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಇಟ್ ರಿಯಲಿ ಮೇಕ್ಸ್ ಮೈ ಡೇ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಹೊಸ ವೀಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ಯಾವ ಥರ ವೀಡಿಯೋಸ್ನ ನಾನು ನೆಕ್ಸ್ಟ್ ಮಾಡಲಿ ಅಂತ. ಮತ್ತು ಈ ವಿಡಿಯೋನ ಶೇರ್ ಮಾಡಿ, ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲಾಟ್ಸ್ ಆಫ್ ಲವ್, ಬಾಯ್.